ದೊಡ್ಡಬಳ್ಳಾಪುರ ನಗರದ ಶಾಂತಿ ನಗರದಲ್ಲಿ ವಾಸವಾಗಿರುವ ಉಮೇ ಬಶೀರಾ ಮತ್ತು ಅಫ್ಜಲ್ ಪಾಷಾ ಪ್ರೀತಿಸಿ ಮದುವೆಯಾಗಿದ್ದರು ಕಳೆದ ಒಂಬತ್ತು ವರ್ಷಗಳಿಂದ ದಾಂಪತ್ಯ ಜೀವನ ನಡೆಸುತ್ತಿದ್ದ ದಂಪತಿ ಬಾಳಲಿ ಅಕ್ರಮ ಸಂಬಂಧದ ಹೊಗೆ ಸುಳಿದಾಡಿದೆ ಅಫ್ಜಲ್ ಪಾಷಾ ಮೊಬೈಲ್ನಲ್ಲಿ ಅಕ್ರಮ ಸಂಬಂಧವನ್ನು ಸಾಬೀತುಪಡಿಸುವ ಮಹಿಳೆಯೊಂದಿಗಿನ ವಿಡಿಯೋ ಇಟ್ಟುಕೊಂಡಿದ್ದಾನಂತೆ ಈ ಬಗ್ಗೆ ಅಫ್ಜಲ್ ಪಾಷಾ ಉಮೇ ಬಶೀರಾ ಪ್ರಶ್ನೆ ಮಾಡಿದ್ದಾಳೆ ಈ ವೇಳೆ ಮಾತು ಮಾತಿಗೆ ಬೆಳೆದು ವಾಗ್ವಾದ ವಿಕೋಪಕ್ಕೆ ಹೋಗಿ ಉಮೇ ಬ ಮೇಲೆ ಅಫ್ಜಲ್ ಪಾಷ ಚಾಕುವಿನಿಂದ ಎಡಗೈ ಹಾಗೂ ಕುತ್ತಿಗೆ ಬೆನ್ನಿನ ಭಾಗಕ್ಕೆ ಮಾರಣಾಂತಿಕ ಅಲ್ಲಿಗೆ ಮುಂದಾಗಿದ್ದಾನೆ ಇವಾಗ ಅವ್ರಿಗೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದ್ದೀನಿ ಸರ್ ಅವರು ಎಲ್ಲ ಸ್ವಾಂಚಿ ಇವನು ವಾಂಚಿಯವನು ಪುರ ಅಂತ ಘರಾಮೆ ಚಪಾದಲ್ಲಿ ಪೂಜೆ ತಗು ಲಡನೆ ಇವನು ಪೂರೇ ಅಬು ಹ್ಯಾಕು ಪೂರೇ ಕಂಪ್ಲೇಂಟ್ ಕರೆ ಸರ್ ಬೋಲ್ರಿ ಬೇಕಿಂಗೆ ಆಜ್ಕೆತ ಹೋತ ಮುಂದೆ

ಮದುವೆ ಆಗಿ ಮನೇಲಿ ಸಣ್ಣ ಸಣ್ಣ ಬ ಬಾತ್ನಲ್ಲಿ ಒಡಿದ್ರು ಗಲಾಟೆ ಮಾಡಿದ್ರು ನಿಜ ಸರ್ ಎಲ್ಲ ಫೋಟೋ ನೋಡಿದ್ದೀನಿ ನಾನು ವೀಡಿಯೋಸ್ ಇದೆ ಹಂಡ್ರೆಡ್ ವೀಡಿಯೋಸ್ ಇದೆ ಹಂಡ್ರೆಡ್ ಫೋಟೋಸ್ ಇದೆ ಅವ್ರ ಫೋನಲ್ಲಿ ಅವ್ರಿಗೇನು ಬ್ಲ್ಯಾಕ್ ಮೇಲ್ ಮಾಡಿದ್ರು ಅವನು ಗೊತ್ತಿಲ್ಲ ಸರ್ ಎಷ್ಟು ವಡೆ ನಾಲ್ಕು ದೋಸಾಲ್ಸೆ ಸಾಲ್ಸ್ ಆಯ್ತು ಹಾಯ್ಕಾ ನಮ್ಮ ತಂಗಿದ್ದು ಘಟನೆ ಇದು ಇದು ಮದುವೆ ಆಗಿ ಒಂಬತ್ತು ವರ್ಷ ಆಯಿತು ಅದು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಇದು ಓಕೆನಾ ಕರ್ ಮದುವೆ ಆಗಿರೋ ದಿವಸದಿಂದನೂ ಇದು ಫುಲ್ ಟಾರ್ಚರು ಹುಡುಗಿ ಮೇಲೆ ನಿಮ್ಮ ಮನೆಯವ್ರು ಏನು ಕೊಟ್ಟಿಲ್ಲ ಏನು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಫುಲ್ ಟಾರ್ಚರ್ ಮಾಡ್ತಾಯಿದ್ರು ಆ ಪಾಪ ಹುಡುಗಿ ನಮ್ಮ ತಂಗಿ ಬಂದುಬಿಟ್ಟು ತುಂಬ ಅನುಭವಿಸಿದ್ದಾಳೆ ಹಂಗೂ ಹೆಂಗೋ ಒಂದು ಮಾಡ್ಕೊಂಡು ಬಂದದ್ದು ಆಮೇಲೆ ಇಲ್ಲಿ ಅಪ್ಪ ಅಮ್ಮನ ಹತ್ರ ಅವನ ಗಂಡ ಅವ್ರದ್ದು ಜಗಳ ಮಾಡಿಕೊಂಡು ಅತ್ತೆ ಮನೆ ಹತ್ರ ಬಂದ್ಬಿಟ್ಟಿದ್ದ ಅವ್ರು ಬಂದು ಆಮೇಲೆ ಎರಡೂವರೆ ವರ್ಷ ಮೂರು ವರ್ಷ ಅವ್ರು ಸಾಕಿದ್ರು ಅವನಿಗೆ ಅದಾದಮೇಲೆ ತಿರ್ಗ ಅಫೇರ್ದು ಗೊತ್ತಾಯಿತು ನಮ್ಮ ಹುಡುಗಿಗೆ ಅವ್ನು ಯಾರ್ದೋ ಹುಡುಗಿ ಜೊತೆ ಅಫೇರ್ ಇದ್ದಾನೆ ಬೆಡ್ಲೆಲ್ಲ ಮಲ್ಕೊಂಡಿದಾನೆ ಅದೆಲ್ಲ ಪ್ರೂಫ್ಸ್ ಇದೆ ನಮ್ಮ ಹತ್ರ ಬಟ್ ಆ ಹುಡುಗಿಗೆ ನಾವು ಮುಂದೆ ತರಬಾರ್ದು ಏನೀಗಂದರೆ ಪಾಪ ಅವರು ಬೇ ಬೇರೆ ಮನೆ ಹುಡುಗಿರೋ ಯಾಕೆ ಸುಮ್ಮನೆ ಅಂತ ನಾವು ಇದು ಮಾಡಿದ್ದೀವಿ ಬಟ್ ಆ ಹುಡುಗ ಬಂದ್ಬಿಟ್ಟಿ ಎರಡು ವರ್ಷನೋ ಒಂದು ವರ್ಷದಿಂದನೋ ಇನ್ನೂ ಜಾಸ್ತಿನೂ ಇದ್ದಾನೆ ಆ ಜೊತೆ ಆ ಹುಡ್ಗಿ ಜೊತೆ ಅದು ಗೊತ್ತಾಯಿತು ಅದಾದಮೇಲೆ ನಾವು ಬ್ರಾಡ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಅವನ ಬಗ್ಗೆ ಕಂಪ್ಲೇಂಟ್ ಬರ್ಸಿದ್ವಿ ಅಲ್ಲಿ ಬರಬೇಕಾಗಿತ್ತು ಅವ್ನು ಬಂದಿಲ್ಲ ಅವ್ನು ಬಂದೋಕ್ಕಿಂತ ಮುಂಚೆ ಆಮೇಲೆ ಅವ್ರ ಅಪ್ಪ ಎಲ್ಲ ಬಂದ್ಬಿಟ್ಟು ಕಾಂಪ್ರಮೈಸ್ ಮಾಡೋದ್ರು ಕಾಂಪ್ರಮೈಸ್ ಮಾಡಿದ್ರು ಬಂದ್ಬಿಟ್ಟು ಇಲ್ಲ ಬಿಡಿ ಇನ್ಮೇಲಿಂದ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ ನಾಲ್ಕು ಜನ ಮುಂದೆ ಮಾತಾಡ್ಬಿಟ್ಟು ಹುಡುಗಿ ಹತ್ರ ಬೇಟೆ ಮಾಡಿಕೊಂಡು ಹುಡುಗನಿಗೆ ಹೊಡ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಹೇಳೋದ್ರು ಸರಿ ಆಯಿತು ಅಂತ ಏನೋ ನಮ್ಮವರು ಅಂತ ನಾವು ಕಾಂಪ್ರಮೈಸ್ ಮಾಡಿಕೊಂಡು ಕೊಟ್ಟು ಕಳ್ಸಿದ್ವಿ ಹೋಗಾದ್ಮೇಲೆ ಒಂದು ತಿಂಗಳು ಇಲ್ಲ ಸರ್ ಹೋಗಿ ಒಂದು ಎಂಟು ದಿಸಾನೆ ಎಂಟನೇ ದಿಸೇ ನಾರ್ಮಲ್ ಇದ್ದಿದ್ದು ಅದೃಷ್ಟಕ್ಕೆ ನಾನೇ ನಮ್ಮ ಹುಡುಗಿಗೆ ನಮ್ಮ ತಂಗಿಗೆ ಸೇರಿಕೊಂಡು ಹತ್ತು ಹದಿನೈದು ಜನ ಸೇರ್ಕೊಂಡು ಹೊಡೆದವ್ರೆ ಎಲ್ಲರೂ ಅವಳು ಸೆಲ್ಫ್ ಡಿಫೆನ್ಸಿಗೆ ಅದು ತಳ್ದಿರೋದನ್ನು ಏನು ಮಾಡೋರೆ ಅದು ಇಲ್ಲಿ ಏಟ್ ಬಿದ್ದಿದೆ ಅವ್ರ ಅತ್ತೆಗೆ ಅದನ್ನು ಫೋಟೋ ಇಡ್ಕೊಂಡು ಸ್ಟೇಷನ್ನಿಗೆ ಕಂಪ್ಲೇಂಟ್ ಮಾಡೋಕೆ ಕೊಟ್ಟಿದ್ದರು ಈ ಬಗ್ಗೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಉಮೇ ಬಶೀರ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ತನ್ನ ಪತಿ ಅಫ್ಜಲ್ ಪಾಷಾ ಮತ್ತು ಆತನ ಕುಟುಂಬದವರ ವಿರುದ್ಧ ದೂರು ದಾಖಲಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಅಫ್ಜಲ್ ಪಾಷಾ ಸಂಪರ್ಕಕ್ಕೆ ಸಿಗದೆ ಪರಾರಿಯಾಗಿದ್ದಾನೆ ಅಭಿಜಿತ್ ಗಣೇಶ್ ಎಂಎಂಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ